ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನನ್ನ ವ್ಯೂವರ್ಸ್ಗೆಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಈಗ ಪೂಜೆ ಎಲ್ಲ ಆಯಿತು. ನಮ್ಮನೆಯಲ್ಲಿ ಒಂದು ಚಿಕ್ಕ ಗಣಪತಿನ ತಂದಿದ್ವಿ. ಸಿಂಪಲ್ ಆಗಿ ಈ ಥರ ದೇವ್ರ ಮನೆಯಲ್ಲಿ ಪೂಜೆ ಮಾಡಿದ್ವಿ. ಇದಾದಮೇಲೆ ನಮ್ಮ ಅಪ್ಪ ಅವರು ಪೂಜೆಗೆ ರೆಡಿ ಮಾಡ್ತಾ ಇದ್ರು. ನಮ್ಮ ಕಡೆಯೆಲ್ಲ ನಾವೆಲ್ಲ ಈ ರೀತಿನೇ ಮಾಡಿದ್ವಿ ಹಬ್ಬ. ಇದಾದಮೇಲೆ ನಮ್ಮ ಕಡೆಯೆಲ್ಲ ಉಪವಾಸ ಇದ್ದು ಒಂದು 12:30 ಹಾಗೆ ಒಂದು ಕಡೆ ಬಂದು ಪುಟಕ್ಕೆ ಪೂಜೆ ಮಾಡ್ತೀವಿ. ಇಲ್ಲಿ ಎಲ್ರೂ ಬೆಳಗ್ಗೆಯಿಂದ ಉಪವಾಸ ಇದ್ದು ಇಲ್ಲಿ ಪೂಜೆ ಮುಗಿಸಿ ಮನೆಗೆ ಹೋಗಿ ಸೂಕ್ತ ಪ್ರಸಾದ ತಗೊಂಡು ಇದಾದಮೇಲೆ ನಾವು ಊಟನ ಮಾಡ್ತೀವಿ. ಅಲ್ಲಿವರೆಗೂ ಊಟ ಮಾಡೋದಿಲ್ಲ. ಒಬ್ಬರು ಒಂದೊಂದು ಥರ ಮಾಡ್ತಾರೆ ಈ ಹಬ್ಬನ, ಬಟ್ ನಮ್ಮ ಕಡೆ ಎಲ್ಲ ಇದೇ ರೀತಿ ಮಾಡ್ತೀವಿ. ನೇಚರ್ ಅಂತ ತುಂಬ ಚೆನ್ನಾಗಿತ್ತು. ನಾನು, ನಮ್ಮಮ್ಮ, ನಮ್ಮ ಅಕ್ಕ ಅವರು ಮಾಡ್ತಾ ಇದ್ವಿ. ಯಾಕೆ ಪೂಜೆ ಮಾಡ್ತಾರೆ ಅಂತಂದರೆ, ಈ ಕಿವಿ ನೋವು, ಮೂಗು ನೋವು, ತಲೆನೋವು, ಚಿಕ್ಕ ಮಕ್ಕಳಿಗೆಲ್ಲನೂ ಈ ರೀತಿ ಬರ್ತಾ ಇರತ್ತೆ. ಅಂದರೆ ನಮ್ಮ ಸಂಪ್ರದಾಯದ ಪ್ರಕಾರ ಈ ರೀತಿ ಹುತ್ತಕ್ಕೆ ಪೂಜೆ ಮಾಡಿದ್ರೆ ಅವೆಲ್ಲ ಬರಲ್ಲ ಅಂತೇಳಿ ಫಸ್ಟ್ ಚಿಕ್ಕ ಮಕ್ಕಳಿಗೆಲ್ಲನೂ ಚಿಕ್ಕ ಮಕ್ಕಳ ಕೈಯಿಂದ ಈ ಹುತ್ತಕ್ಕೆ ಪೂಜೆ ಮಾಡಿಸ್ತಾರೆ. ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ಆದಮೇಲೆ ಅಮ್ಮಗೆ ಅರ್ಶಿನ ಕುಂಕುಮ ಕೊಡಬೇಕಾಗಿತ್ತು. ಅರ್ಶಿನ ಕುಂಕುಮ ಕೊಟ್ಟೆ. ಈ ಹಬ್ಬನ ಹೆಣ್ಮಕ್ಳ ಹಬ್ಬನೆ ಅಂತ ಕರೀತಾರೆ. ಇದಾದಮೇಲೆ ನಮ್ಮ ಅಕ್ಕ, ನಮ್ಮ ಅಮ್ಮ ನನಗೆ ಅರ್ಶಿನ ಕುಂಕುಮ ಕೊಟ್ಟರು. ಕಡೆಯೆಲ್ಲ ಈ ರೀತಿನೇ ಮಾಡ್ತೀವಿ. ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ಶೇರ್ ಮಾಡಿ.